ಈ ಕ್ವಶನ್ ನೋಡಿ, ಒಂದು ಕೆಜಿ ಸಕ್ಕರೆಯ ಬೆಲೆ 40% ರಷ್ಟು ಹೆಚ್ಚಳವಾದರೆ ಅದೇ ಹಣದಲ್ಲಿ ಅಂದ್ರೆ ಎಷ್ಟು ಎಷ್ಟು ರೊಕ್ಕ ಒಂದು ಕೆಜಿ ಎಷ್ಟು ಕೊಡ್ಬೇಕಾಗಿತ್ತು ಅದೇ ಹಣದೊಳಗಡೆನೆ ಅವ ಸಕ್ಕರೆ ತಗೋಬೇಕಾದ್ರೆ ಎಷ್ಟು ಪ್ರತಿಶತ ಸಕ್ಕರೆ ತೆಗೆದುಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅಂದ್ರೆ ಈ ಕ್ವಶನ್ ಅರ್ಥ ಏನು, ಇವಾಗ ನಾನು ಒಂದು 100 ರೂಪಾಯಿಗೆ ಒಂದು ಕೆಜಿ ಸಕ್ಕರೆ ತಗೊಂಡ್ಬಂದೆ ಅಂತ ಇಟ್ಕೊಳ್ಳಿ. ಸೊ 100 ರೂಪಾಯಿ ಕೆಜಿ ಇರೋ ಸಕ್ಕರೆ 40% ಹೆಚ್ಚಿಗೆ ಆಯ್ತು ಹೇಳಿದ್ರೆ 140 ರೂಪಾಯಿ ಆಗತ್ತೆ. ಒಂದು ಕೆಜಿ 140 ರೂಪಾಯಿ ಆಗತ್ತೆ. ಆದ್ರೆ ಅವನ ಇಂಟೆನ್ಷನ್ ಏನು, 100 ರೂಪಾಯಿದಾಗ ಸಕ್ಕರೆ ತರಬೇಕು. ಒಂದ್ 100 ರೂಪಾಯಿದಾಗ ಒಂದ್ ಕೆಜಿ ಬರುದಿಲ್ಲ, ಎಷ್ಟು ಬರುತ್ತೆ, ಅದು ಎಷ್ಟು ಬರುತ್ತೆ ಅಷ್ಟೇ ತಗೊಂಡ್ಬರ್ಬೇಕು. ಹಂಗಾದ್ರೆ ಅವ ಒಂದ್ ಕೆಜಿ ಸಕ್ಕರೆ ಬರ್ಲಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡೋದಕ್ಕಾಗತ್ತೆ ಅನ್ನೋ ಕ್ವಶನ್. ಓಕೆನಾ, ಏನ್ ಸಾಲ್ವ್ ಮಾಡೋದು ನೋಡಿದ್ರೆ, ಒಂದು ಸಕ್ಕರೆ ಬೆಲೆ ಎಷ್ಟಿದೆನೋ ಗೊತ್ತಿಲ್ಲ ನಮ್ಗೆ. ಸೊ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ಮಾಡ್ತೀವಿ ನಾವು, ಇನಿಷಿಯಲಿ ಸಕ್ಕರೆ ಬೆಲೆ 100 ರೂಪಾಯಿ ಐತೆ ಅಂತ ಇಟ್ಕೊಳ್ಳಿ. ಒಂದು ಕೆಜಿ ಸಕ್ಕರೆ ಬೆಲೆ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆದ್ರೆ 40% ರಷ್ಟು ಹೆಚ್ಚಿಗೆ ಹೆಚ್ಚಳವಾದ ಸಕ್ಕರೆ ಬೆಲೆ ಎಷ್ಟಾಗತ್ತೆ, ಹೆಚ್ಚಳವಾದ ಸಕ್ಕರೆ ಬೆಲೆ 140 ಆಗತ್ತ. ಸೊ ತೆಗೆದುಕೊಳ್ಳಬೇಕಾದ್ರೆ ಅವನು ಎಷ್ಟು ಪ್ರತಿಶತ ಸಕ್ಕರೆನೇ ಕಡಿಮೆ ಮಾಡ್ಬೇಕು, ರೊಕ್ಕ ಅಂತೂ ಅಲ್ಲ, ರೊಕ್ಕ ಹೆಚ್ಚಿಗೆ ಅಂತೂ ಕೊಡವಲ್ಲ ಅವನು. ಸೊ ಇದ್ದ ರೊಕ್ಕದೊಳಗೆ ಸಕ್ಕರೆ ಎಷ್ಟು ಕಡಿಮೆ ಮಾಡ್ಬೇಕಾಗತ್ತೆ ಯೂಸ್ ಮಾಡೋದನ್ನ, ಹೌದಾ? ಎಷ್ಟಾಯ್ತಿದು, 40% ಜಾಸ್ತಿ ಆಯ್ತು, ಹೌದಾ? 40% ಜಾಸ್ತಿ ಆಯ್ತು. ಎಷ್ಟು ಪ್ರತಿಶತ ಕಡಿಮೆ ಮಾಡ್ಬೇಕು, ಎಷ್ಟು ಪ್ರತಿಶತ ಎದ್ರ ಮೇಲೆ ಕಡಿಮೆ ಮಾಡ್ಬೇಕು, 140 ರ ಮೇಲೆನೆ ಕಡಿಮೆ ಮಾಡ್ಬೇಕ. ಸೊ ಡಿವೈಡೆಡ್ ಬೈ 140 × 100. ನಿಮಗೆ ಅವಾಗಲೇ ಹಿಂದ್ಗಡೆ ಒಂದು ಟ್ರಿಕ್ ಕೇಳಿದೆ, ಯಾವುದು ಇಲ್ಲಿ ಕಡಿಮೆ ಅಂತ ಹೇಳಿದ್ರೆ ಇದ್ರೊಳಗಡೆ ಯಾವ್ದು ಹೆಚ್ಚಿಗಿರುತ್ತೋ ಅದನ್ನ ಕೆಳಗೆ ತಗೊಂಬಿಡಿ. ಅಪೋಸಿಟ್, ಕಡಿಮೆ ಅಂದ್ರೆ ಹೆಚ್ಚಿದ್ದ ತಗೋದು, ಹೆಚ್ಚು ಅಂದ್ರೆ ಕಡಿಮೆ ಇದ್ದೆ ತಗೋಬಹುದು. ಹೀಗೆ ತಗೋಬಹುದು ಒಂದು, ಇಲ್ಲ ಅಂತ ಹೇಳಿದ್ರೆ ಸೊ ಎಷ್ಟು ಕಡಿಮೆ ಮಾಡ್ಬೇಕಾಗಿದೆ, ಯಾವ್ದ್ರ ಮೇಲೆ ಕಡಿಮೆ ಮಾಡ್ಬೇಕಾಗಿದೆ, 140 ರ ಮೇಲೆ ಕಡಿಮೆ ಮಾಡ್ಬೇಕಾಗಿದೆ. ಈ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟು, 40. ಸೊ ಕಡಿಮೆ ಎದ್ರ ಮೇಲೆ ಮಾಡ್ಬೇಕಾಗಿದೆ, 140 ರ ಮೇಲೆ × 100. ಇದು ಪೂಜೆ ಆಯ್ತು, ಇದು ಪೂಜೆ ಆಯ್ತು, ಎಷ್ಟಾಗತ್ತೆ, 2 × 2 = 4, 2 × 7 = 14. ಸೊ ಇದು 200 / 7. ಆಯ್ತಾ, ನಿಮ್ ಕ್ವಶನ್ ಒಳಗಡೆ ಸಪೋಸ್ ಹಿಂಗ್ ಕೇಳಿದ್ದ ಅಂತ ಇಟ್ಕೊಳ್ಳಿ, ಯಾವ ತರ 7 / 200 ಮಾಡಿ, 7 × 2 = 16, 60, 7 × 8 = 56, 4 = 0. ಇದನ್ನ ಪೂರ್ಣಾಂಕದೊಳಗಡೆ ಬರಿಬೇಕು ಅಂತ ಹೇಳಿದ್ರೆ ಈ ತರ ಮೂವ್ ಆಗ್ಬೇಕು. ಓಕೆನಾ, ಯಾವ ತರ ಬರೀತೀರಾ, 28 × 4 / 7%. ಸೊ ಇಷ್ಟು ಪರ್ಸೆಂಟೇಜ್ ಸಕ್ಕರೆನ ಅವನು ಕಡಿಮೆ ಮಾಡ್ಬೇಕಾಗತ್ತೆ ಯೂಸ್ ಮಾಡೋದನ್ನ. ಒಂದ್ ಕೆಜಿ ಬದ್ಲಿ ಎಷ್ಟು ಯೂಸ್ ಮಾಡ್ಬೇಕಾಗತ್ತೆ, ಒಂದ್ ಕೆಜಿ ಒಳಗೆ ಇದನ್ನ ಕಳೆದು ಎಷ್ಟು ಯೂಸ್ ಮಾಡ್ಬೇಕಾಗತ್ತೆ ಅಷ್ಟು ಯೂಸ್ ಮಾಡ್ತಾನೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್, ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅದರಲ್ಲಿ ಒಬ್ಬ ಎಷ್ಟು ತಗೊಂಡಿದ್ದಾನೆ, 30% ತಗೊಂಡಿದ್ದಾನೆ, ಹೌದಾ? ಇಬ್ಬರು ಅಭ್ಯರ್ಥಿಗಳಿದ್ದಾರೆ, ಒಬ್ಬ ಏನ್ ಮಾಡಿದಾನೆ, 30% ತಗೊಂಡು 500 ವೋಟ್ಗಳಿಂದ ಸೋತಿದ್ದಾನೆ. ಅಂದ್ರೆ ಇದರ ಅರ್ಥ ಏನು, ಇನ್ನೊಬ್ಬ 70% ತಗೊಂಡ್ರು ಕೂಡ ಅವ ಗೆದ್ದಿದ್ದಾನೆ, ಬಟ್ ಡಿಫರೆನ್ಸ್ ಎಷ್ಟಿದೆ ಇವರಿಬ್ಬರ ಮಧ್ಯೆ, 500 ಅಷ್ಟೇ ಇದೆ. ಇವ 500 ವೋಟ್ ಇವ ತಗೊಂಡಿದ್ದ ಅಂದ್ರೆ ಗೆಲ್ತಿದ್ದ, ಅವ ಸೋಲ್ತಿದ್ದ, ಹೌದಾ? ಅದ್ರೊಳಗಡೆ ಎಷ್ಟೋ ವೋಟ್ಗಳು ವೇಸ್ಟ್ ಆಗಿ ಹೋಗಿವೆ ಅಂತ ಅರ್ಥ, ಹೌದಾ? ಸೊ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 500 ಇದೆ, ಹೌದಾ? ಒಬ್ಬ 30% ತಗೊಂಡ್ರೆ ಇನ್ನೊಬ್ಬ ಎಷ್ಟು ತಗೊಳಿಕ್ ಸಾಧ್ಯ, 70% ತಗೊಳಿಕ್ ಸಾಧ್ಯನಾ? ಸೊ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 500 ಅಷ್ಟೇ ಡಿಫ್ರೆನ್ಸ್, ಹೌದಾ? ಸೊ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಅಂದ್ರೆ 70 ರೊಳಗಡೆ 30 ಕಳೆದ್ರೆ ಎಷ್ಟು, 40%. ಈ 40% ಇಬ್ಬರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 500 ಇದೆ, ಹೌದಾ? ಸೊ 40% × 500 ಆದ್ರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟು, ಆ ಚುನಾವಣೆಯಲ್ಲಿ ಒಟ್ಟು ವೋಟ್ಗಳು ಎಷ್ಟಿರುತ್ತೆ, 100% ಇರುತ್ತೆ. ಸೊ 100% ಎಷ್ಟು ಅಂತ ಅರ್ಥ. ಓಕೆನಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲ ನನ್ ಮೆಥಡ್ ಯೂಸ್ ಮಾಡ್ತೀರಿ, ನನ್ ಮೆಥಡ್ ಮಾಡಿ. 40% × 500 ಆದ್ರೆ 100% ಎಷ್ಟಾಗತ್ತೆ, ಜಾಸ್ತಿನೇ ಆಗತ್ತ. ಸೊ ಒಂದು 100 / 40, ಹೆಚ್ಚು / ಕಡಿಮೆ × 500. ಒಂದ್ ಪೂಜಿ ಹೋಯ್ತಾ, ಇದು ಎಷ್ಟಾಯ್ತು, 5000 / 4. 4 × 4 = 4, ಕ್ಯಾರಿ ಬಂದು 4 × 2 = 8, ಕ್ಯಾರಿ 2 = 5, 0. ಎಷ್ಟಿವೆ ಟೋಟಲ್, 1250 ವೋಟ್ಗಳಿವೆ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ,
ಒಂದು ಊರಿನ ಜನಸಂಖ್ಯೆ 3,52,800, ಪ್ರತಿ ವರ್ಷ 5% ರಷ್ಟು ಹೆಚ್ಚಳವಾಗುತ್ತದೆ. ಹಾಗಾದ್ರೆ ಪ್ರತಿ ವರ್ಷ 5% ಹೆಚ್ಚಳವಾಗುತ್ತದೆ ಅಂತ ಹೇಳಿದ್ರೆ 2 ವರ್ಷಗಳ ನಂತರ ಆ ಊರಿನ ಜನಸಂಖ್ಯೆ ಎಷ್ಟು? ಒಂದನೇದ್ದು. ಹೌದಾ? ಎರಡನೇದೇನು ಅಂತ ಹೇಳಿದ್ರೆ, 2 ವರ್ಷಗಳ ಹಿಂದೆ ಆ ಊರಿನ ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದಾನೆ. ಓಕೆನಾ? ಫಸ್ಟ್ ಪಾರ್ಟ್ ಬಿಡಿಸಿ ನೋಡೋಣ. 2 ವರ್ಷಗಳ ನಂತರ ಹೆಂಗ್ ಸಾಲ್ವ್ ಮಾಡ್ತೀರಿ? ಒಂದು ಊರಿನ ಟೋಟಲ್ ಜನಸಂಖ್ಯೆ ಎಷ್ಟೈತೆ? 3,52,000. ಪ್ರತಿ ವರ್ಷ 5% ಹೆಚ್ಚಿಗೆ ಅಂದ್ರೆ, 5% ಹೆಚ್ಚಿಗೆ ಅಂದ್ರೆ ಏನಂತ ಹೇಳಿದ್ದೆ, ಪ್ರತಿ ವರ್ಷ 5% ಹೆಚ್ಚಿಗೆ, 100 ರ ಮೇಲೆ 5 ಇಂಟು ಏನ್ ಮಾಡ್ತೀರಿ, ಇದು 105/100 ಆಯ್ತು. 2 ವರ್ಷ ಅಂದಿದ್ದಾನೆ, 1 ವರ್ಷಕ್ಕೆ 105 ಆಯ್ತು. 2ನೇ ವರ್ಷಕ್ಕೂ ಎಷ್ಟಾಗುತ್ತೆ? ಅಗೇನ್ 105 ಆಗುತ್ತೆ. ಇಂಟು 105/100 ಮುಗೀತು. ಇದನ್ನ ಸಾಲ್ವ್ ಮಾಡಿಬಿಟ್ರೆ, ಸೊ ಇದು ಎರಡು ಪೂಜೆ ಆಯ್ತಾ? ಸೊ ಈ ಎರಡು ಪೂಜೆ ಇರ್ಲಿ, 105 × 105 × ಇದು ಮಾಡ್ಬೇಕ. ಇಲ್ಲಿ ಮಾಡ್ತೀನಿ ನೋಡಿ, ಫಸ್ಟ್ 105 × 105 ಗುಣಾಕಾರ. ನಿಮ್ಗೆ ಏನಾದ್ರೂ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಯಾವ ತರ ಮಾಡೋದು ಅಂತ. ಓಕೆನಾ? 105 ಇಲ್ಲಿ ನೋಡಿ, 105 × 1 ಇದು 105. 105 × 0 0 105 × 5 ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ? ಈ ತರ ಮಾಡಿ, 5 ಒಂದ್ಲೆ 5 ಪೂಜಿಲೆ ಪೂಜಿ, ನೆಕ್ಸ್ಟ್ 5 5ಲೆ 25. 105 × 5 ಎಷ್ಟಾಗತ್ತೆ? 525 ಆಯ್ತು. ಕೂಡಿಸ್ಕೊಂಡ್ಬಿಟ್ಟಿದ್ದೇನೆ. ಎಷ್ಟಾಯ್ತು ಇದು? 525. 525ನ್ನ ಇಲ್ಲಿ ಯಾವ ತರ ಬರೀತೀರಾ? 5 2 5 ಈ ತರ ಬರೆದ್ರೆ ತಪ್ಪಾಗತ್ತೆ. ಬರೆಯೋದ್ ಹೆಂಗ್ ಬರೀಬೇಕು? ಲಾಸ್ಟ್ ಸಂಖ್ಯೆ ಏನಿದೆ ಅಲ್ಲ, ಈ ಲಾಸ್ಟ್ ಸಂಖ್ಯೆ ಇಲ್ಲಿಟ್ಟುಬಿಡಿ, ಉಳಿದು 2 ಸಂಖ್ಯೆನ ಇಲ್ಲಿಟ್ಬಿಡಿ. ಓಕೆನಾ? ನೋಡಿ ಕೂಡಿಸ್ಕೊಂಬಿಡಿ, 5 2 5 5 10 1 1 ಎಷ್ಟಾಗುತ್ತಿದು? 1 1 0 2 5 ಆಯ್ತು. ಯಾವುದು? 32 28 × 1 1 0 2 5/100 ಇದೆ. 100 ಇರ್ಲಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಇದು ಇಂಟು ಇದು ಮಾಡ್ಬೇಕು. ಇದು ಇಂಟು ಇದು ಹೆಂಗ್ ಮಾಡ್ತೀರಾ ನೋಡಿ, (3) 3528 × 1 1 0 2 5. ಹೌದಾ? ನೋಡಿ ಡೈರೆಕ್ಟ್ ಆಗಿ 3528 × 1 3528 × 1 ಅಗೇನ್ 3528 3528 × 1 ಅಗೇನ್ 3528 3528 × 0 0 ಇಟ್ಸೆಲ್ಫ್. ನೆಕ್ಸ್ಟ್ 3528 × 2 ಹೌದಾ? 2 3ಲೆ ಎಷ್ಟು 6 2 5ಲೆ 10 2 2ಲೆ 4 2 8ಲೆ 14 6 5 0 7 ಅಂದ್ರೆ ಎಷ್ಟು? 3528 × 2 ಎಷ್ಟಾಯ್ತು? 7056 ಆಯ್ತು. ಸೊ ಇದು 7056 ಯಾವ ತರ ಬರೀತೀರಾ ನೀವು? 7056 ಆರನ್ನ ಲಾಸ್ಟಿಗೆ ಇಟ್ಬಿಡಿ, 5 ಇದ್ರ ಮೇಲೆ ಬರುತ್ತೆ, 0 ಇಲ್ಲಿ ಬರುತ್ತೆ, 7 ಇಲ್ಲಿ ಬರುತ್ತೆ. ಓಕೆನಾ? ಇದು 1 ಆಯ್ತು. ನೆಕ್ಸ್ಟ್ ಯಾವ್ದು ಮಾಡ್ಬೇಕು? 5 × 5 × 3000 ಇಲ್ಲಿವರೆಗೂ ಮುಗೀತು. ಈಗ ಇದನ್ ಮಾಡಿ, ಈಗ ಎಷ್ಟು? 35 28 × 5 ಓಕೆನಾ? ಇಲ್ಲೇ ಬರಿಬೇಕಂತೇನಿಲ್ಲ, ಡೈರೆಕ್ಟ್ ಆಗಿನೇ ಮಾಡ್ಬಿಡಿ. 5 3ಲೆ 15 5 5ಲೆ 25 5 2ಲೆ 10 5 8ಲೆ 40 0 4 6 7 1 ಇದನ್ ಯಾವ ತರ ಬರೀತೀರಿ ಈಗ? ಬರೀರೀಗ 0 ಲಾಸ್ಟಿಗೆ ಇಟ್ಬಿಡ್ರಿ. ಓಕೆ, 4 ಇಲ್ಲಿ ಬರುತ್ತೆ, ನೆಕ್ಸ್ಟ್ 6 ಇಲ್ಲಿ ಬರುತ್ತೆ, 7 ಇಲ್ಲಿ ಬರುತ್ತೆ, 1 ಇಲ್ಲಿ ಬರುತ್ತೆ. ಕೂಡಿಸ್ಕೊಂಬಿಡಿ, ಅದೇ ನಿಮ್ಮ ಆನ್ಸರ್. ಓಕೆನಾ? 0 6 4 10 6 6 12 8 8 16 ಇಲ್ಲೊಂದ್ 8 ಇದೆ, 8 1 ಇದು 2 ಕೂಡಿ 8 10 18 19 5 3 8 8
ಮೂರು. ಓಕೆನಾ? ಟೋಟಲ್ ಇದರದ್ದು ಎಷ್ಟು ಬಂತು ನಿಮಗೆ? ಗುಣಾಕಾರ ಮಾಡಿದ್ರೆ 388962000 ಡಿವೈಡೆಡ್ ಬೈ 100. ಇದೆರಡು ಪೂಜೆ ಆಯ್ತು, ಇದೆರಡು ಪೂಜೆ ಆಯ್ತು. 388962 ಇಷ್ಟು ಜನ ಇದಾರ ನೋಡಪ್ಪ. ಯಾವಾಗ? ಎರಡು ವರ್ಷಗಳ ನಂತರ. ಓಕೆನಾ? ಇದು ಎರಡು ವರ್ಷಗಳ ನಂತರ 388962. ಓಕೆನಾ? ಎಷ್ಟಾಯ್ತು ಇದು? ಬಿಡಿ 10, 100, 1000, 10,000, 1,00,000. 388962. ಓಕೆನಾ? ಇಷ್ಟಾಗತ್ತೆ ನೋಡಿ. 352,000 ಇದ್ದಿದ್ದು 308,000 ಸಮಥಿಂಗ್ ಆಯ್ತು. ಓಕೆನಾ? ಇದು ಯಾವಾಗ? ಎರಡು ವರ್ಷಗಳ ನಂತರ. ಸೊ ಅದೇ ನಾನು ಎರಡು ವರ್ಷಗಳ ಹಿಂದೆ ಬರಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಏನಾಗುತ್ತೆ? ಪಕ್ಕ ಕಡಿಮೆ ಆಗ್ಲೇಬೇಕಾ? ಸೊ ಯಾವ ತರ ಕಡಿಮೆ ಆಗುತ್ತೆ ನೋಡಿ. ಓಕೆನಾ? ಇದನ್ನ ಇಲ್ಲಿ ಬರೀತೀನಿ ನಾನು, ಸ್ವಲ್ಪ ಇದು ಆಗ್ಲಿ. ಎರಡು ವರ್ಷಗಳ ಹಿಂದೆ ಅಂತ ಹೇಳಿದ್ ನಾನು, ಹೌದಾ? ಎರಡು ವರ್ಷಗಳ ಹಿಂದೆ ಅಂತಂದ್ರೆ ಇದನ್ನ ಉಲ್ಟಾ ಮಾಡ್ಕೊಂಡ್ಬಿಡೋದು. ಮುಂದೆ ಹೋದ್ರೆ 105/100 ತಗೋತಿದ್ವಿ, ಅಗೇನ್ 105/100 ತಗೋತಿದ್ವಿ. ಈಗ 5 ವರ್ಷಗಳ ಹಿಂದೆ, ಹೌದಾ? 5% ಹಿಂದೆ. ಹಿಂದೆ ಅಂತಂದ್ರೆ ಇದ್ರ ಉಲ್ಟಾ ಮಾಡ್ಕೊಂಡ್ಬಿಡಿ. ಓಕೆನಾ? ಮಾಡಿ, ಏನಾಗುತ್ತೆ? ಇಷ್ಟೇ, 358,000 ಇಂಟು ಇಲ್ಲಿ ನೋಡಿ, ಎರಡು ವರ್ಷಗಳ ಹಿಂದೆ. ಹಿಂದೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಆ ಊರಿನ ಜನಸಂಖ್ಯೆ ಎಷ್ಟು ಹಿಂದೆ ಅಂತ ಹೇಳಿದ್ರೆ ಉಲ್ಟಾ ತಗೊಳೋದು ಅಷ್ಟ. 100/105 ಹಿಂದೆ, ಮುಂದೆ ಅಂದ್ರೆ ಇಂಟು 100/105. ಸೊ 5 20 5 21 5 20 5 20 1. ಸೊ ಏನಾಗತ್ತೆ ಇದು? 352800 20 × 20 400/441. ಓಕೆನಾ? ಇದು ಇಷ್ಟಾಯ್ತು. ಈಗ ಸಾಲ್ವ್ ಮಾಡಿ. 400×00 ಬಿಟ್ಬಿಡಿ, 4×, ಇದರಲ್ಲೇ ಮಾಡಿಬಿಡಿ, ಹೌದಾ? 352800×00 ಬಿಟ್ಬಿಡಿ, 4 0 ಆಮೇಲೆ ಹಚ್ಚೋಣ. ಇವು 2 0, ಇವು 2 0, ಲಾಸ್ಟಿಗೆ ಹಚ್ಬಿಡೋಣ. ಇಂಟು ಎಷ್ಟಾಗತ್ತೆ? 4 ಆಗತ್ತ? 4×3 12, 4×5 20, 4×2 8, 8×4 32, 2×1 1, 4×1 1 4 1 2 ಆಯ್ತು. ನೆಕ್ಸ್ಟ್ 4 ಪೂಜೆ ಬಿಡ್ಲಿಕ್ಕೆ ಹೋಗ್ಬೇಡಿ, 4. ಸೊ ಇದನ್ನೆಲ್ಲ ಇದು ಮಾಡಿದ್ರೆ ಎಷ್ಟಾಯ್ತು? 1×4 1 2 4×0 ಡಿವೈಡೆಡ್ ಬೈ 441 ಆಗುತ್ತೆ. ಈ ಭಾಗಾಕಾರ ಮಾಡಿಬಿಡಿ, ಮುಗಿದೋಯ್ತು ನಿಮ್ಮ ಆನ್ಸರ್. ಓಕೆನಾ? ಭಾಗಾಕಾರ ಹೆಂಗ್ ಮಾಡ್ತೀರಾ? 1 4 1 1 2 1 2 3 4 ಡಿವೈಡೆಡ್ ಬೈ 441, ಹೌದಾ? 441 ಎಷ್ಟ್ರಲ್ಲೇ ಹೋಗುತ್ತೆ ನೋಡಿ. ಇದು 4 ಇದೆ, ಇದು 14 ಇದೆ. ಸಪೋಸ್ ಎಷ್ಟ್ರಲ್ಲೇ ಹೋಗುತ್ತೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗದೇ ಇದ್ರೆ, ಇದು 4 ಇದೆ, ಇದು 14 ಇದೆ, ಹೌದಾ? 4×3 12, 10 ಇದೇನಾ? 3 ನೋಡಿ, 441×3, 3×4 12, 3×1 3, 13,123. ಓಕೆ, ಸಣ್ಣದಿದೆ. ಎಷ್ಟಾಗತ್ತೆ? 13,123 ಆಯ್ತು. ಓಕೆನಾ? 11×3 ಕಳೆದ್ರೆ 8. ಓಕೆ, 11×2 ಕಳೆದ್ರೆ ಅಗೇನ್ 8. ನೆಕ್ಸ್ಟ್ 0×0 carry 2. ಓಕೆನಾ? ಎಷ್ಟಾಗುತ್ತೆ? 441 ಎರಡಲೇ ಹೋಗ್ಬಿಡುತ್ತೆ ಡೈರೆಕ್ಟ್ ಆಗಿ, ಹೌದಾ? ಎರಡಲೇ 882. 0×0×0 ಇಲ್ಲಿ ಎಷ್ಟು ಜೀರೋಸ್ ಇದೆ? 4 0. ಸೊ 2 ವರ್ಷಗಳ ಹಿಂದೆ ಅಂದ್ರೆ 5% ಅಷ್ಟು ಕಡಿಮೆ ಆದ್ರೆ ಎಷ್ಟಾಗತ್ತೆ ನಿಮ್ ಜನಸಂಖ್ಯೆ? 320,000 ಆಗತ್ತೆ. ಓಕೆನಾ? ಈ ತರ ಕ್ವಶನ್ ಬರುತ್ತೆ, ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ. ಒಂದು ಊರಿನ ಜನಸಂಖ್ಯೆ 2010 10 ಲಕ್ಷ ಇದೆ. ಬಿಡಿ 10, 100, 1,000, 10,000, 1,000,000, 10,000,000 10 ಲಕ್ಷ ಇದೆ, ಹೌದಾ? 2011 ಏನಾಗತ್ತೆ? 15% ಹೆಚ್ಚಿಗೆ ಆಗತ್ತೆ. ನೆಕ್ಸ್ಟ್ 2012 ಎಷ್ಟಾಗತ್ತೆ? 35% ಕಡಿಮೆ ಆಗತ್ತೆ ಅಂತ ಹೇಳಿದ್ದಾನೆ. ನೆಕ್ಸ್ಟ್ 2013 45% ಮತ್ತೆ ಹೆಚ್ಚಿಗೆ ಆಗುತ್ತದೆ ಅಂತ ಹೇಳಿದ್ದಾನೆ. ಹಂಗಾದ್ರೆ 2013 ಕೊನೆಯಲ್ಲಿ ಅಂದ್ರೆ ಏನಿದ್ರ ಅರ್ಥ? 2013 ಎಷ್ಟು ಜನಸಂಖ್ಯೆ ಇರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ದಾನೆ. ಓಕೆನಾ? ಒಂದು ಊರಿನ ಜನಸಂಖ್ಯೆ ಎಷ್ಟಿದ್ದಾರೆ?
ಹತ್ತು ಲಕ್ಷ ಫಸ್ಟ್ ನೋಡಿ ಡೈರೆಕ್ಟ್ ಆಗಿ ಬಿಡಿಸ್ಬಿಡಿ ಯಾವುದೇ ಫಾರ್ಮುಲಾ ಬೇಡ ಏನ್ ಬೇಡ 2011 15% ಹೆಚ್ಚಳ ಅಂದ್ರೆ ನೂರ ಮೇಲೆ 15 ಅಂದ್ರೆ ಎಷ್ಟಾಗತ್ತೆ 115 ಡಿವೈಡೆಡ್ ಬೈ 100 ನೆಕ್ಸ್ಟ್ ನೋಡ್ರಿ 2012 35% ಕಡಿಮೆ ಅಂತ ನೂರ ಒಳಗಡೆ 35% ಕಡಿಮೆ ಆದ್ರೆ ಎಷ್ಟಾಗತ್ತೆ 65 ಡಿವೈಡೆಡ್ ಬೈ 100 8 2013 ಒಳಗೆ ನೋಡು ಮತ್ತೆ 45% ಹೆಚ್ಚಿಗೆ ಆಗುತ್ತದೆ ಎಂದಿದ್ದಾನೆ ಸೊ 45% ಹೆಚ್ಚಿಗೆ ನೂರ ಮೇಲೆ 145 ಡಿವೈಡೆಡ್ ಬೈ 100 ಹಂಗಂದ್ರೆ ಇದೆರಡು ಪೂಜಿ ಇದೆರಡು ಪೂಜಿ ಎರಡು ಪೂಜಿ ಎರಡು ಪೂಜಿ ಅಗೇನ್ ಟೂ ಜೀರೋಸ್ ಗೆಟ್ ಕ್ಯಾನ್ಸಲ್ಸ್ ಎಲ್ಲ ಮಲ್ಟಿಪ್ಲೈ ಮಾಡಿ 115 ಇಂಟು 65 ಇಂಟು 145 ಈ ತರ ಕೊಟ್ಟ ಯಾವ ತರ ಮಾಡುದು ಫಸ್ಟ್ ಆಫ್ ಆಲ್ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ರಿ ಓಕೆ 115 ಇಂಟು 65 ಓಕೆ 65 ಇಂಟು 1 65 ಅಗೇನ್ 65 ಇಂಟು 1 65 65 ಇಂಟು 5 ಓಕೆ 65 ಇಂಟು 5 5 ಆರ್ಲೆ 30 ಐದು ಐದು ಇಪ್ಪತ್ತೈದು ಎಷ್ಟಾಯ್ತು 325 ಆಯ್ತು 325 ಐದು ಐದು ಎರಡು ಏಳು ಆರು ಮೂರು ಒಂಬತ್ತು ಒಂದು 14 ಏಳು 7475 ಆಯ್ತಾ ಎಷ್ಟು 115 ಇಂಟು 65 ಮಾಡಿದೆ ಇಂಟು 145 ಒಂದು ಮಾಡ್ಬೇಕು ಓಕೆನಾ ಈ ತರ ಮಾಡ್ತಾ ಹೋಗಿ ಇಂಟು 145 ಮಾಡ್ತಾ ಹೋಗಿ ಓಕೆನಾ ಲಾಸ್ಟಿಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಓಕೆನಾ ಇಂಟು 145 ಇದನ್ನ ಮಾಡ್ತೀರಾ ಮಾಡಿ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ ನೋಡಿ ಇಲ್ಲ ಮಾಡು ಅಂದ್ರೆ ಮಾಡಿಬಿಡ್ತೀನಿ ಮಾಡಿಬಿಡ್ತೀನಿ ತಗೊಳ್ಳಿ ಮತ್ತೆ ಸುಮ್ಮನೆ 7475 ಇಂಟು 1 ಅಗೇನ್ ಇಟ್ ವಿಲ್ ಬಿ 7475 ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಯಾವ್ದಾವ್ದು ಮಾಡ್ಬೇಕು 7475 ಇಂಟು 145 ಹೌದಾ ಫಸ್ಟ್ 7475 ಇಂಟು 1 ಅಂದ್ರೆ ಎಷ್ಟು 7475 ಇಂಟು 7475 ಇಂಟು 4 ಮಾಡ್ಬೇಕು ಓಕೆನಾ 7475 ಇಂಟು 4 ನಾಲ್ಕು ಏಳೇ ಇಪ್ಪತ್ತೆಂಟು ನಾಲ್ಕು ನಾಲ್ಕಲೆ 16 ನಾಲ್ಕು ಏಳೇ ಇಪ್ಪತ್ತೆಂಟು ನಾಲ್ಕು ಐದಲೆ 20 ಹೌದಾ ಕೂಡಿಸ್ಕೊಂಬಿಡಿ 0 8 2 10 6 3 9 9 2 2 ಡಬಲ್ 9 ಡಬಲ್ 0 ಬಂತು 1 0 ಮಾತ್ರ ಇಲ್ಲಿಡಿ ಡಬಲ್ 9 2 9 ಹೌದಾ ನೆಕ್ಸ್ಟ್ ಎಷ್ಟರಲ್ಲೇ ಮಾಡಬೇಕು 5 ಇರಲೇ ಮಾಡಿ 5 7 35 5 4 20 5 7 35 5 5 25 5 7 3 7 3 ಓಕೆ ಲಾಸ್ಟಿಗೆ 5 ಅಷ್ಟೇ ಹಚ್ಚಿಬಿಡಿ ಇಲ್ಲಿ 7 3 ಅಗೇನ್ 7 3 ಕೂಡಿಸ್ಕೊಂಬಿಟ್ರೆ ನಿಮ್ಮ ಆನ್ಸರ್ ಬಂತು ಎಷ್ಟಾಗತ್ತೆ 5 7 9 12 ಅಗೇನ್ 7 9 1 3 12 12 1 5 17 ಕ್ಯಾರಿ 1 9 1 10 10 1 7 16 16 1 23 2 4 2 6 9 1 15 16 17 18 ಕ್ಯಾರಿ 1 7 3 ಎಷ್ಟಾಗತ್ತೆ ಇದು 7 ಇದೊಂದು 3 10 ಎಷ್ಟಾಗತ್ತೆ 108375 ಆಗುತ್ತೆ ಓಕೆನಾ ಸಪೋಸ್ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಯಾಲ್ಕುಲೇಟರ್ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕ್ವಶನ್ ನೋಡಿ ಒಬ್ಬ ವ್ಯಕ್ತಿ 20%ರಷ್ಟು ಉಳಿತಾಯ ಮಾಡುತ್ತಾನೆ 6000 ರೂಪಾಯಿಯಷ್ಟು ಖರ್ಚು ಮಾಡ್ತಾನೆ ಅಂತೆ ಅಂದ್ರೆ 20% ಉಳಿಸ್ತಾನೆ ಅಂತ ಹೇಳಿದ್ರೆ ಖರ್ಚು ಮಾಡೋದು ಎಷ್ಟು ಪರ್ಸೆಂಟ್ 80% ಹೌದಿಲ್ಲ ಓಕೆನಾ ಸೊ 80%ರಷ್ಟು ಖರ್ಚು ಮಾಡುತ್ತಾನೆ ಹಾಗಾದ್ರೆ ಅವ ಉಳಿತಾಯ ಮಾಡಿದ್ದಕ್ಕಿರ್ತಕ್ಕಂತ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ ಕರೆಕ್ಟ್ 30 ಸೆಕೆಂಡ್ ಆನ್ಸರ್ ಇದೆ ಒಬ್ಬ ವ್ಯಕ್ತಿ ಖರ್ಚು ಮಾಡೋದು ಎಷ್ಟು 20% ಉಳಿತಾಯ ಮಾಡಿದ ಅಂತ ಹೇಳಿದ್ರೆ 80% ಖರ್ಚು ಮಾಡ್ತಾನೆ ಆ ಖರ್ಚು ಎಷ್ಟೈತೆ 6000 ರೂಪಾಯಿ ಇದೆ ಹೌದಾ ಹಂಗಾದ್ರೆ ಕೇಳಿದ್ದೇನು ಅವನ ತಿಂಗಳ ಉಳಿತಾಯ ಉಳಿತಾಯ ಎಷ್ಟಿದೆ ಅವನು 20% ಎಷ್ಟು ಅಂತ ಕೇಳಿದ್ದಾನೆ ಹೌದಾ ನೀವು ಮೋರ್ ಬೈ ಲೆಸ್ ಮತ್ತೆ ಹೆಚ್ಚು ಬೈ ಕಡಿಮೆ ಮೆಥಡ್ ಆದ್ರೂ ಯೂಸ್ ಮಾಡಿ ಎಷ್ಟಾದ್ರೂ ಮಾಡಿ
80% ಗೆ 6000 ಆದ್ರೆ 20% ಗೆ ಕಡಿಮೆ ಆಗಲೇಬೇಕಾ? ಕಡಿಮೆ ಡಿವೈಡೆಡ್ ಬೈ ಹೆಚ್ಚು ಇಂಟು 6000. ಇದನ್ನ ಮಾಡ್ತಿದ್ರೆ ಇದನ್ನ ಮಾಡಿ, ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡಿ. ಸೊ 6000 ಇಂಟು 20 ಡಿವೈಡೆಡ್ ಬೈ 80 ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲ ನೆಕ್ಸ್ಟ್ ಹೆಚ್ಚು ಬೈ ಕಡಿಮೆ, 80% ಗೆ 6000 ಆದ್ರೆ 20% ಗೆ ಕಡಿಮೆ ಆಗ್ಲೇಬೇಕಾ? ಕಡಿಮೆ ಬೈ ಹೆಚ್ಚು ಇಂಟು 6000. ಸೊ ಇದು ಹೋಯ್ತು, ಇದು ಹೋಯ್ತ, ಎರಡು ಒಂದ್ಲೆ ಎರಡು ನಾಲ್ಕಲೆ ನಾಲ್ಕು, ಒಂದ್ಲೆ ನಾಲ್ಕು, ನಾಲ್ಕು ಎರಡ್ಲೆ ಎಂಟು, ನಾಲ್ಕು ಐದ್ಲೆ 20. ಹೌದ, ಎಷ್ಟು ಸೇವ್ ಮಾಡಿದಂಗ ಆಯ್ತು ಅವನು? ಸರಿಯಾ, ನಾಲ್ಕು ಒಂದ್ಲೆ ನಾಲ್ಕು, ನಾಲ್ಕು ಐದ್ಲೆ 20, 1500. ಸೊ ಅವನ ಉಳಿತಾಯ ಎಷ್ಟಾಗತ್ತೆ? 1500 ಅಷ್ಟೇ ಆಗತ್ತೆ. ಓಕೆನಾ? ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ತಗೊಂಡು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.